ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ರೀತಿಯಲ್ಲಿ ಸಮೋಸವನ್ನು ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ. ಸಮೋಸ ರೋಲ್ ಅಂತಲೇ ಹೇಳ್ಬೋದು, ಇಲ್ಲ ಒಂದು ಹೊಸ ಥರ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಮತ್ತು ಸ್ಟಾರ್ಟ್ ಮಾಡೋಣ ಬನ್ನಿ, ಇವಾಗ ಹೇಗೆ ಮಾಡೋದು ಇದು ಅಂತ. ಫಸ್ಟು ಹಿಟ್ಟು ಕಲಸ್ಕೊಳ್ಳೋಣ. ಹಿಟ್ಟಿಗೆ ಏನು ಮಾಡಬೇಕು, ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ, ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಉಪ್ಪು, ಉಪ್ಪು ಹಾಕಿದ್ಮೇಲೆ ನಾನು ಅದಕ್ಕೆ ಅಜ್ವಾಯಿನ ಈ ಥರ ಕೈಗೆ ಹಾಕ್ಕೊಂಡು 1 ಟೀಸ್ಪೂನು ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ. ಕ್ರಶ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟೂ ಚೆನ್ನಾಗಿ ಇದಾಗುತ್ತೆ, ಸ್ಪ್ರೆಡ್ ಆಗುತ್ತೆ ಅಂತ. ಆಮೇಲೆ ಬಿಳಿ ಎಳ್ಳು 1 ಟೀಸ್ಪೂನು, ಬಿಳಿ ಎಳ್ಳಿಲ್ಲ ಅಂದರೆ ಕಪ್ಪು ಎಳ್ಳನ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಸ್ಪೂನೆಲ್ಲ ಮಿಕ್ಸ್ ಮಾಡಿ, ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಡಿ ಬಿಸಿ ಎಣ್ಣೆ ಹಾಕಿರೋದ್ರಿಂದ. ಆಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಮೂತಾಗಿರಬೇಕು, ಗಟ್ಟಿನೂ ಬೇಡ ಅಷ್ಟು ಸ್ಮೂತಾಗೂ ಬೇಡ, ಮೀಡಿಯಮ್ ಆಗಿದ್ದು ಮೆತ್ತಗಿರಬೇಕು ಅಷ್ಟೇ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಹಿಟ್ಟೆಲ್ಲ ತಯಾರಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಟೀಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕವರ್ ಮಾಡಿ ಇದನ್ನು ಚೆನ್ನಾಗಿ ಒತ್ತಿಬಿಟ್ಟು ಇದನ್ನು ಒಂದು 15 ನಿಮಿಷ ಆದರೂ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ ಫುಲ್ಲು. ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಡೋಣ. ಸ್ಟಫಿಂಗ್ ನಾನು ಇವತ್ತು ತುಂಬ ಹೊತ್ತೇನು ಮಾಡಬೇಕು ಅಂತೇನಿಲ್ಲ, 5 ನಿಮಿಷದಲ್ಲಿ ಸ್ಟಫಿಂಗ್ ಕೂಡ ರೆಡಿಯಾಗುತ್ತೆ. ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆ 3 ಆಲೂಗಡ್ಡೆ ಚೆನ್ನಾಗಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಉಪ್ಪು, ಆಮೇಲೆ ಇದು ಜೀರಾ ಪೌಡರು, ಆಮೇಲೆ ಅಚ್ಚಕಾರದ ಪುಡಿ, ಆಮೇಲೆ ಚಾಟ್ ಮಸಾಲ, ಆಮೇಲೆ ಇದಕ್ಕೆ ಕಸ್ತೂರಿ ಮೇಥಿ ಸ್ವಲ್ಪ 1 ಟೇಬಲ್ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ, ಇದಿಲ್ಲ ಹೌದು. ಆಮೇಲೆ ಶೆಜ್ವಾನ್ ಚಟ್ನಿ ಅಂತ ಬರುತ್ತೆ ಇದು, ಇದು 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತೀನಿ. ಇದು ಹಾಕೋದ್ರಿಂದ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಇದಿಲ್ಲ ಅಂದರೆ ಟೊಮೆಟೊ ಸಾಸ್ಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು. ಆಮೇಲೆ ರವೆ, ಚಿರೋಟಿ ರವೆ 2 ಟೇಬಲ್ಸ್ಪೂನ್, ಇದು ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ನೀರು ಬಿಟ್ಕೊಳ್ಳಲ್ಲ ಅಂತ. ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರದ್ದು ರೆಡಿ ಆಗಿದೆಲ್ವಾ. ಇದನ್ನು ಉಂಡೆ ಮಾಡಿಕೊಂಡು ಉದ್ದದ ಉಂಡಕ್ಕೆ ನಾವು ತಯಾರು ಮಾಡ್ಕೊಬೇಕಾಗುತ್ತೆ. ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಡಂಪ್ಲಿಂಗ್ಸ್ ಥರ ನೀವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ನಾನು ಎಲ್ಲನೂ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಏನು ಮಾಡೋಣ, ಹಿಟ್ಟು ಮಾಡಿದ್ವಲ್ಲ ಅಷ್ಟು ಹಿಟ್ಟು ತೊಗೊಂಬಿಡೋಣ. ಹಿಟ್ಟು ತೊಗೊಂಬಿಟ್ಟು ಒಂದು ದೊಡ್ಡದಾಗಿ ಒಂದು ದೊಡ್ಡ ಚಪಾತಿ ಥರ ಲಟ್ಟಿಸ್ಕೊಂಬಿಡೋಣ ಫುಲ್ಲು. ಏನಾದರೂ ಅದು ಅಂಟುತ್ತಾ ಇದೆ ಅಂದರೆ ಸ್ವಲ್ಪ ಮೈದಾ ಹಾಕ್ಕೊಂಡು ಕೂಡ ಲಟ್ಟಿಸ್ಕೊಬೋದು, ಪರವಾಗಿಲ್ಲ, ಏನೂ ಆಗಲ್ಲ. ನೋಡಿ, ನಾನು ಅಷ್ಟೇ ಸ್ವಲ್ಪ ಮೈದಾ ಹಾಕ್ಬಿಟ್ಟು ಇವಾಗ ಲಟ್ಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಗಲ ಆಗಬೇಕು, ಅಗಲವಾಗಿ ಇದನ್ನು ಚೆನ್ನಾಗಿ ಒತ್ಕೊಂಡ್ಬಿಡಬೇಕು. ನೋಡಿ, ಮತ್ತೆ ಸ್ವಲ್ಪ ಇದಾಕ್ಬಿಟ್ಟು ಫ್ಲೋರ್ ಹಾಕ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿ ಮೈ, ನೋಡಿ ಇಷ್ಟು ದೊಡ್ಡದಾಗಿ ನೀವು ಮಾಡ್ಕೊಡಿ. ಆಮೇಲೆ ದೊಡ್ಡದು ಮಾಡ್ಕೊಂಡ್ಮೇಲೆ ಈ ಥರ ಪ್ಲಸ್ ಸೈನ್ ಹಾಕ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋ ರೀತಿಯೇ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ಈಸಿಯಾಗುತ್ತೆ. ನೀವು ಯಾವುದೇ ರೀತಿ ಸಮೋಸ ಶೇಪ್ ಕೊಟ್ಟಮೇಲೆ ಚಿಕ್ಕ ಚಿಕ್ಕದಾಗಿ ತೆಗೆದು ಮತ್ತೆ ತಿರ್ಗಾ ಇಷ್ಟಿಷ್ಟು ಸಮೋಸ ಮಾಡ್ತೀವಲ್ವಾ, ಸೊ ಆ ಥರ ಏನಿಲ್ಲ. ಒಂದೇ ಸತಿ ನೀವು ಒಂದು 8-10 ಸಮೋಸ ಮಾಡಿಬಿಡ್ಬೋದು ಒಂದೇ ಟೈಮ್ಗೆ. ನೋಡಿ ನೋಡಿ, ಇದನ್ನು ಇಟ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸೈಡಲ್ಲಿ, ಹಿಂಗೆ ಇತ್ತು ಮಾಡಿದ್ರೆ ಅದು ಈಸಿಯಾಗಿ ರೋಲ್ ಆಗುತ್ತೆ. ನೋಡಿ, ಈ ಥರ ನೀವು ಸಮೋಸ ರೋಲ್ ರೆಡಿ ಆಗುತ್ತೆ. ಸೊ ನಾನು ಎಲ್ಲನೂ ಒಂದೇ ಸತಿ ಫಸ್ಟ್ ಎಲ್ಲ ಸೈಡಲ್ಲಿ ಇಟ್ಬಿಡ್ತೀನಿ, ಇಟ್ಬಿಟ್ಟು ಆಮೇಲೆ ಒಂದೇ ಸತಿ ರೋಲ್ ಮಾಡ್ತೀನಿ, ಆವಾಗ ಈಸಿ ಆಗುತ್ತೆ ಅಂತ. ನೋಡಿ, ಈ ಥರ ಎಲ್ಲ ಇಟ್ಬಿಟ್ಟು ಇವಾಗ ಒಂದೊಂದೇ ರೋಲ್ ಮಾಡ್ಕೊತೀನಿ ನಾನಿವಾಗ. ನೋಡಿ, ಈ ಥರ ಅಂಟೋದಿಲ್ಲ, ಅದೇನು ಕಚ್ಕೊಳುತ್ತೆ ಅಂತ ಅದು ಏನೂ ಇಲ್ಲ, ಅಂಟೋದಿಲ್ಲ, ಈಸಿಯಾಗಿ ಬರುತ್ತೆ. ಮತ್ತು ಸೈಡಲ್ಲಿ ಏನಾದರೂ ನಿಮಗೆ ಬೇಡ ಆ ಥರ ಏನಾದರೆ ಕವರ್ ಮಾಡ್ಕೊಬೋದು. ನೋಡಿ, ಈ ಥರ ಎಲ್ಲನೂ ನಾನು ಒಂದೊಂದೇ ರೋಲ್ ಮಾಡಿ ಇಟ್ಕೋತೀನಿ ಇವಾಗ ಫುಲ್. ಈ ಥರ ರೋಲ್ ಮಾಡ್ಕೊಂಬರೋಣ. ನೋಡಿ, ಎಲ್ಲನೂ ನಾನು ರೋಲ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಇವಾಗ ಎಣ್ಣೆನ ಒಂದು ಕಾಯಕ್ಕೆ ಬಿಟ್ಬಿಡೋಣ ಸ್ಟವ್ ಮೇಲೆ. ಅದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಇದಕ್ಕೆ ಒಂದೊಂದೇ ಸಮೋಸ ರೋಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು. ಗೋಲ್ಡನ್ ಕಲರ್ ಆಗಿ ಬರಬೇಕು, ಮತ್ತು ಕ್ರಿಸ್ಪಿ ಆಗುತ್ತೆ. ಎಣ್ಣೆಯಲ್ಲಿ ಬಬಲ್ಸ್ ಬರ್ತಾ ಇದೆ ನೋಡಿ, ಅದೆಲ್ಲ ತುಂಬ ಕಡಿಮೆ ಆಗಿಬಿಡುತ್ತೆ. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಇನ್ನೂ ಕಲರ್ ಬರುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ ಇದು. ನೋಡಿ, ಈ ಥರ ಕಲರ್ ಬರಬೇಕು. ಮತ್ತು ಎಣ್ಣೆ ನೋಡಿ ತುಂಬ ಎಲ್ಲ ಸಣ್ಣ ಆಗಿದೆ, ಅಂದರೆ ಕಮ್ಮಿ ಆಗಿದೆ ಬಬಲ್ಸ್ ಎಲ್ಲ. ಇಷ್ಟಾದರೆ ಸಾಕು. ನೋಡಿ, ಸಖತ್ತಾಗಿದೆ ಅಲ್ವಾ. ಇದನ್ನು ಟೊಮೊಟೊ ಸಾಸ್ ಜೊತೆಯೂ ತಿನ್ಬೋದು, ಇಲ್ಲ ಪುದೀನ ಚಟ್ನಿ ಜೊತೆ ತಿನ್ಬೋದು, ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರೋದು, ಮತ್ತು ಟೈಮ್ ಸೇವಿಂಗ್ ಇದು ಅಂತ ಹೇಳ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್ ಬಾಯ್.